ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವಂತೆ ಈಗ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ ಸುಮಲತಾ ಅವರಿಗೆ. ಸೊ ಹಾಗಾಗಿ ಈಗ ಏನ್ ಮಾಡ್ತಾರೆ, ಮಂಡ್ಯದಲ್ಲೇ ನೀವು ಸ್ಪರ್ಧೆ ಮಾಡಿ, ನಾವು ಮತ ಹಾಕ್ತೀವಿ, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ, ಬೇರೆ ಪಕ್ಷಕ್ಕೆ ಮತ ಹಾಕಲ್ಲ, ನಿಮ್ಮ ತೀರ್ಮಾನ ಏನೇ ಇದ್ರೂ ಕೂಡ ನಾವೆಲ್ಲ ಬದ್ಧರಾಗಿರ್ತೇವೆ ಅಂತ ಸಂಸದೆ ಸುಮಲತಾಗೆ ಮಂಡ್ಯ ಬೆಂಬಲಿಗರು ಈಗ ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ನಡೀತೀವಿ ದಯ ಮಾಡಿ, ನಾವಂತೂ ನೋಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ಬಿಡ್ತೀವಿ, ನೀವು ನಿಂತ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಬೇರೆ ಪಕ್ಷಕ್ಕೆ ಯಾವ್ದಕ್ಕೂ ಓಟ್ ಹಾಕಲ್ಲ. ಇದು ನಮ್ಮ ಕಂಡೀಷನ್, ದಯ ಮಾಡಿ ನಿಂತ್ಕೋಬೇಕು, ಇಲ್ಲಾಂದ್ರೆ ನಾವಂತೂ ಯಾವುದೇ ಪಕ್ಷದಲ್ಲಿ ಯಾವುದೇ ಇದಕ್ಕಾಗ್ಲಿ ಓಟ್ ಅಂತೂ ಹಾಕಲ್ಲ. ದಯ ಮಾಡಿ ನೋಟ್ ಹಾಕ್ಬೇಕಾದ್ರೆ ಹಾಕ್ತೀವಿ, ನೋಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ತೀವಿ, ಬೇರೆಯವ್ರಿಗೆ ಯಾರಿಗೂ ಓಟ್ ಹಾಕಲ್ಲ. ಯಾವ ಸಂಸತ್ತು ಇಲ್ಲಿವರೆಗೆ ಯಾವ ಸಂಸತ್ರು ಮಾಂಡಕೋ ಇದಕ್ಕೆ ಸಂಸತ್ ಹೋಗಿ ಮಂಡ್ಯದ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಇವತ್ತು ಮಯಾಂತರ್ ಯಾರು ಸುಮಲತಕ, ನಾ ಮಂಡ್ಯದವರು, ನಾನು ಮಂಡ್ಯಕ್ಕೋಸ್ಕರ ಇರ್ತೀನಿ, ಮಂಡ್ಯಕ್ಕೋಸ್ಕರ ಸಾಯ್ತೀನಿ ಅಂತ ಹೇಳಿದ್ರು ಸುಮಲತಕ. ದಯವಿಟ್ಟು ನೀವು ನಿಂತ್ಕೊಳ್ಳಬೇಕು ಎಲೆಕ್ಷನ್ ಗೆ, ನಿಮ್ ಏನ್ ಹೇಳ್ತೀರ ನಾವು ಬದ್ಧ ಆಗಿರ್ತೀವಿ, ಆದ್ರೆ ನಾವು ಬೇರೆ ಪಕ್ಷಗಳಿಗೆ ಯಾವತ್ತೂ ಓಟ್ ಹಾಕಲ್ಲ, ನೀವು ನಿಂತ್ಕೊಂಡ್ರೆ ಮಟ್ಟ ಓಟ್ ಹಾಕ್ತೀವಿ, ಇಲ್ಲ ಮನೇಲಿ ನಿಮ್ದೇ. ನನ್ನ ಸಹೋದ್ಯೋಗಿ ಈಗ ಮಸೂದ್ ಪೊಲಿಟಿಕಲ್ ಬ್ಯೂರೋಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಅಲ್ಲಿ ಬಂದಿರುವಂತಹ ಕಾರ್ಯಕರ್ತರು ಒಂದಿಷ್ಟು ಜನ ಹೇಳಿದ ತಕ್ಷಣನೇ ನಾನು ನಿಂತ್ಕೊಳ್ಳೋಕೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಕಾರಣ ರಾಜಕೀಯದಲ್ಲಿ ಹಾಗೆಲ್ಲ ಆಗೋದಿಲ್ಲ. ಹೇಳೋದು ಬೇರೆ, ಮತ್ತೆ ಗ್ರೌಂಡಲ್ಲಿ ಆಗುವಂಥ ರಾಜಕೀಯ ಚಿತ್ರಣಗಳೇ ಬೇರೆ ಇರುತ್ತೆ. ಸುಮಲತಾ ಅವರು ಏನು ಹೇಳ್ತಾರೆ ಈ ವಿಚಾರದಲ್ಲಿ, ಬಂಡಾಯವಾಗಿ ಸ್ಪರ್ಧೆ ಮಾಡುವಂಥ ಸುಳಿವುಗಳನ್ನೇನಾದರೂ ಕೊಡ್ತಾ ಇದ್ದಾರೆ, ಅಥವಾ ಋಣಸಂದಾಯದ ವಿಚಾರದಲ್ಲಿ ಏನಾದರೂ ಮಾತನಾಡ್ತಾ ಇದ್ದಾರೆ, ಏನು ಬರ್ತಾ ಇದೆ, ಏನು ಲೆಕ್ಕಾಚಾರಗಳು ಕಾಣಿಸಿಕೊಳ್ತಾ ಇದೆ ಮಸೂದ್? ಅರುಣ್, ಜೆ ಪಿ ನಗರದ ತಮ್ಮ ನಿವಾಸದ ಮುಂದೆ ಅಷ್ಟೊಂದು ಜನ ಸೇರಿದ್ರು, ಸಾವಿರಾರು ಜನರ ಮುಂದೆ ಆ ಮಂಡ್ಯದ ಹಿತಕ್ಕಾಗಿ, ಮಂಡ್ಯದ ಜನತೆಗಾಗಿ ನನ್ನ ತೀರ್ಮಾನ ಇರುತ್ತೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯಕ್ಕೆ ಬಂದು ಸಭೆ ಮಾಡಿ ಅಲ್ಲೇ ತೀರ್ಮಾನ ಪ್ರಕಟ ಮಾಡ್ತೇನೆ ಅನ್ನುವಂಥ ಘೋಷಣೆ, ಯಾವುದೇ ಸ್ಪಷ್ಟ ಸುಳಿವನ್ನು ಕೂಡ ಅವರು ಕೊಟ್ಟಿಲ್ಲ. ಭಾವನಾತ್ಮಕವಾಗಿ ತುಂಬಾ ಜನ ಆಗ್ರಹ ಮಾಡ್ತಾ ಇದ್ರು, ನೀವು ಮಂಡ್ಯದಲ್ಲೇ ನಿಂತ್ಕೊಳ್ಳಿ, ಪಕ್ಷೇತರರಾಗಿ ನಿಂತ್ಕೊಳ್ಳಿ, ನಾವು ಬೆಂಬಲ ಕೊಡ್ತೇವೆ, ಮತ ಹಾಕ್ತೇವೆ, ಗೆಲ್ಲಿಸ್ತೇವೆ, 2019ರ ಇತಿಹಾಸ ಮತ್ತೆ ಮರುಕಳಿಸುವ ಹಾಗೆ ಮಾಡೋಣ ಅನ್ನುವಂತ ಒಂದು ಅಭಯ ಕೊಡ್ತಾ ಇದ್ರು, ಧೈರ್ಯ ಕೊಡ್ತಾ ಇದ್ರು, ಆಗ್ರಹ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ಆ ನಿಟ್ಟಿನಲ್ಲಿ ಆ ದಿಕ್ಕಿನಲ್ಲಿ ಅವರು ಕೂಡ ಹಾಗೆ ನನ್ನ ತೀರ್ಮಾನ ಇರುತ್ತೆ ಅಂತ. ಆದ್ರೆ ಇನ್ನೊಂದು ಮಾತು ಹೇಳಿದ್ರು, ಆಪ್ತರ ಬಗ್ಗೆ ನಾನು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ, ಹಾಗಾಗಿ ಏಪ್ರಿಲ್ 3ನೇ ತಾರೀಕು ಟೈಮ್ ತಗೊಂಡು ಏಪ್ರಿಲ್ 3ನೇ ತಾರೀಕು ಬಂದು ಘೋಷಣೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಂದು ಕಡೆ BJP ಅಷ್ಟು ಅವಕಾಶಗಳನ್ನು ಮುಕ್ತವಾಗಿ ತೆರೆದಿಟ್ಕೊಂಡಿದೆ ಸುಮಲತಾ ಅವ್ರಿಗಾಗಿ, ಅದು ರಾಜ್ಯಸಭೆ ಸ್ಥಾನ ಆಗಲಿ, ಮುಂಬರುವಂಥ ಚುನಾವಣೆಗಳಲ್ಲಿ ಟಿಕೆಟ್ ಕೊಡುವಂಥದ್ದಾಗಲಿ, ಬೇರೆ ಬೇರೆ ಆಪ್ಷನ್ಗಳಿದ್ಲಿ. ಇನ್ನೊಂದು ಕಡೆ ಮಂಡ್ಯದ ಜನತೆ, ಈ ಎರಡೂ ಅಲುಗಿನ ಕತ್ತಿ ನಡುವೆ ಅವರು ನಡ್ಕೊಂಡು ಹೋಗಬೇಕಾಗಿದೆ. ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಯಾರ ಕಡೆ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿದೆ. ಈ ಒಂದು 2-3 ದಿನಗಳ ಏನು ಸಮಯ ಇದೆ, ಈ ಸಮಯದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡಬೇಕು. ಈ ಒಂದು ಸಮಯದಲ್ಲಿ BJP ನಾಯಕರು ಕೂಡ ಅವ್ರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ, ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಅವ್ರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇವತ್ತಿನ ಸಭೆಯಲ್ಲಿ ಅವರು ಮಾತಾಡಿದ ರೀತಿ, ಅವರ ಬೆಂಬಲಿಗರು ಆಗ್ರಹ ಮಾಡಿದ ರೀತಿ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅವರ ನಡೆ ಅನ್ನುವಂತಹ ಒಂದು ಸುಳಿವು, ಒಂದು ಆತಂಕ JDS-ನವ್ರಿಗೂ BJP-ಅವ್ರಿಗೂ ಬಂದಿರಲಿಕ್ಕೆ ಉಂಟು. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಕೂಡ ತಮ್ಮ ನಿರ್ಧಾರದ ಬಗ್ಗೆ ಸಸ್ಪೆನ್ಸ್ ಅನ್ನ ಕಾಪಾಡಿಕೊಂಡು ಸುಮಲತಾ ಹೋಗ್ತಾ ಇದ್ದಾರೆ. ಏಪ್ರಿಲ್ 3ನೇ ತಾರೀಕೆ ನಿರ್ಧಾರ ಘೋಷಣೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಏಪ್ರಿಲ್ 3ನೇ ತಾರೀಕು ಅವರ ಘೋಷಣೆ ಯಾವ ರೀತಿ ಇರುತ್ತೆ, ಯಾವ ನಿರ್ಧಾರ ಇರುತ್ತೆ ಅನ್ನೋಂಥದ್ದು ಈಗಾಗಲೇ ದೆಹಲಿಯಿಂದ ಬಂದ ನಂತರ ಒಂದು ವಾರಗಳ ಕಾಲ ಮೌನವಾಗಿದ್ದರು. ಈಗ ಪಕ್ಷೇತರ ಸಾಧ್ಯತೆಯನ್ನು ಕೂಡ ಅವರು ಅವಲೋಕನ ಮಾಡ್ತಾರೆ, ಪರಾಮರ್ಶೆ ಮಾಡ್ತಾರೆ. ಮಂಡ್ಯದಲ್ಲಿ ಆ ಸಂಭವ ಇದೆಯಾ, ಪಕ್ಷೇತರ ನಿಂತ್ಕೊಂಡ್ರೆ ಗೆಲ್ಲುವಂತ ಸಂಭವ ಇದೆಯಾ ಅಂತ ಕೂಡ ನೋಡ್ಬೇಕಾಗುತ್ತೆ. ಎದ್ರು ಬಿದ್ರು ಗೆದ್ರು ಸೋತ್ರು ಮಂಡ್ಯದಕ್ಕೆ ಮಂಡ್ಯಕ್ಕಾಗಿನೇ ಮಂಡ್ಯದಲ್ಲಿ ಅನ್ನುವಂತ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಮೂಡಿಸಿದೆ ಅವರ ನಿರ್ಣಯ. ಏಪ್ರಿಲ್ 3ನೇ ತಾರೀಕು ಏನು ಕ್ಲೈಮ್ಯಾಕ್ಸ್ ನಲ್ಲಿ ಏನು ನಿರ್ಣಯ ಇರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಇದು BJP-ಅವ್ರಿಗೂ ಕೂಡ ಈ ನಿರ್ಣಯ ಅಗತ್ಯವಾಗಿದೆ. JDS-ನವ್ರಿಗೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ ಅವರಲ್ಲಿ. ಹಾಗಾಗಿ ಅವರ ತೀರ್ಮಾನ ಏನು ಅಂತ ಎಲ್ಲ ಎದುರು ನೋಡ್ತಾ ಇದ್ದಾರೆ ಅರುಣ್.